ಮೊಬೈಲ್ನ ಬಳಕೆಯು ಪೂರಕವೇ ಅಥವಾ ಮಾರಕವೇ? ನನ್ನ ಪ್ರಕಾರ ಮೊಬೈಲ್ನ ಬಳಕೆ ಮಾರಕವಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಈಗ ಬಳಸ್ತಾ ಇದ್ದಾರೆ. ಮೊಬೈಲ್ ಒಂದು ಅತ್ಯಗತ್ಯವಾದ ವಸ್ತುವಾಗಿದೆ. ಬೆಳಿಗ್ಗೆ ಎದ್ದಾಗಿದ್ದ ನಮಗೆ ಎಲ್ಲ ಕೆಲಸಗಳಿಗೂ ಮೊಬೈಲ್ ಬೇಕೇ ಬೇಕು. ನಾವು ಹಿಂದಿನ ಕಾಲದಲ್ಲಿ ಎಲ್ಲ ಚಿಕ್ಕ ನೋಡ್ತಿದ್ರೆ ಬರುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರಿಸುತ್ತೇವೆ. ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮ ಏನೆಂದರೆ ಕೊರೋನಾ ಬಂದ ಮೇಲೆ ಮೊಬೈಲ್ ಪೂರಕವೋ ಅಥವಾ ಮಾರಕವೋ ಎಂದು ನಾನು ಮಾತನಾಡುತ್ತಿರುವ ವಿಷಯ ಮಾರಕ. ಈಗ ಅತಿ ಹೆಚ್ಚು ಮೊಬೈಲ್ ಬಳಸ್ತಾ ಇದ್ದಾರೆ. ಯಾಕಂದ್ರೆ ಮೊದಲು ಕೊರೋನಾ ಇದ್ದಾಗ ಮೊಬೈಲ್ ಬೇಕು ಅಂತ ಹೇಳ್ತಿದ್ವಿ. ಅವಾಗ ಕೊರೋನಾ ಬಂದಾಗ 3 ವರ್ಷ ಕ್ಲಾಸ್ಗಳು ನಡೀತಿರ್ಲಿಲ್ಲ, ಶಾಲೆ ಎಲ್ಲ ಗೇಮ್ಗಳಿಗೂ ಕೂಡ ಅಡಿಕ್ಟ್ ಆಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ. ಗೇಮ್ಗಳಿಗೆ ಅಡಿಕ್ಟ್ ಆಗಿ ಹಗಲು ರಾತ್ರಿ ಯಾವಾಗಲೂ ಮೊಬೈಲ್ ಹಿಡಿದು ಗೇಮ್ಗಳನ್ನು ಆಡಿ ರಾತ್ರಿ ಹೊತ್ತು ಕೂಡ ತನಗೊಂಡು ಗೇಮ್ಗಳನ್ನು ಆಡಲು ಅವರು ಪ್ರಯತ್ನಿಸುತ್ತಾರೆ. ಕ್ರೀಡೆಗಳಲ್ಲಿ ಹಲವು ಹಣದಿಂದ ಹಣಕ್ಕೆ ಮೋಸ ಹೋಗುತ್ತಾರೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದ. ಫಸ್ಟು ಯಾವ ಮೆಸೇಜ್ ಬಂದಿದ್ದಾರೆ, ಯಾವ್ಯಾವ ಬಂದಿದ್ದಾರೆ ಅಂತ ಫಸ್ಟು ವಿದ್ಯಾರ್ಥಿಗಳು ಎದ್ದು ನೋಡೋ ತಕ್ಷಣ ಫಸ್ಟ್ ಫೋನೇ ನೋಡೋದು. ಯಾಕಂದರೆ ಅವಾಗೆಲ್ಲ ಕೈ ಮಾಡ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಎದ್ದು ನಿಮ್ಮ ಕೆಲಸ ನೋಡೋದು. ಇವಾಗ ಫೋನ್ ಇಲ್ಲ ಅಂದರೆ ನಮ್ಮ ಜೀವನ ಇಲ್ಲ, ನಾವು ಸತ್ತೋಗಿ ಥರ ಮಾಡ್ತಾರೆ. ಇವಾಗ ಅಥವಾ ಪೂರಕ ಅಥವಾ ಮಾರಕವೇ? ನಾನು ಮಾರಕದ ಬಗ್ಗೆ ಮಾತಾಡ್ತೇನೆ. ಎಲ್ಲರೂ ಮೊಬೈಲ್ ಜಾಸ್ತಿ ಬಳಸ್ತಾರೆ, ಜಾಸ್ತಿ ಮೊಬೈಲ್ ಬಳಸ್ಬೋದು. ಅದರಿಂದ ತುಂಬ ಹಾನಿ ಇದೆ. ಮೊಬೈಲಿಂದ ಏನೇನು ಹಾನಿ ಅಂದರೆ ಹುಡುಗರೆಲ್ಲ ಅದಕ್ಕೆ ಎಡಿಟ್ ಆಗೋದು, ಮತ್ತು ಫೋನ್ ಇಸ್ಕೊಳ್ಳೋದು, ಅವ್ರ ಫಾದರ್ಸ್ ಅವ್ರ ಅಪ್ಪನ ಜೊತೆಗೆ ಫೋನ್ ಇಸ್ಕೊಂಡು ಅದು ಕಳಿಸ್ತಾರೆ. ಇವಾಗ ಚಿಕ್ಕ ಮಕ್ಕಳಿಗಿಂತ ದೊಡ್ಡ ಮಕ್ಕಳ ಕೈ ಎಲ್ಲರ ಕೈಯಲ್ಲೂ ಬರೀ ಫೋನೇ ಇದೆ. ಮತ್ತೆ ಇವಾಗ ಏನಂದ್ರೆ ಸರ್ರು ಕೊರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು. ಅವ್ರು ಫೋನ್ ನೋಡ್ರಿ ನಾವು ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಕೇಳಿದ ತಕ್ಷಣ ಅವ್ರು ಕೊಡ್ತಾರೆ. ಅವ್ರು ನೋಡ್ತಿದ್ರೆ ಆನ್ಲೈನ್ ಕ್ಲಾಸ್ ಕೇಳ್ತೀನಿ. ಇನ್ನೊಬ್ಬ ಫ್ರೆಂಡ್ಸ್ ಇರ್ತಾನೆ, ಅವನು ನಾನು ರೀಲ್ಸ್ ಮಾಡ್ತೀನಿ ಮತ್ತೆ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ, ಅದೊಂದು ಡೌನ್ಲೋಡ್ ಮಾಡಂತ ಅವ್ರಿಗೆ ಓದ್ತಿದ್ದನ್ನು ಜಾಸ್ತಿ ಕೇಳಿಸೋದು ಪ್ರಯತ್ನ. ನಾವು ಒಂದು ವಸ್ತು ಇದ್ದ ನಮ್ಗೇನಾದ್ರೂ ಕೆಟ್ಟದಾಗುತ್ತೆ ಅಂದ್ರೆ ಅಂತ ವಸ್ತು ನಾನು ಯೂಸ್ ಮಾಡ ಸಿಲಿಂಡ್ರು ಮಾಮೂಲಾಗಿ ನಾವೆಲ್ಲರೂ ಯೂಸ್ ಮಾಡ್ತೀವಿ. ಸಿಲಿಂಡ್ರು ಏನಾದ್ರೂ ಬ್ಲಾಸ್ಟ್ ಆದ್ರೆ ಇಡೀ ಮನೆಗೆ ಸತ್ತೋಗ್ತಾರೆ. ಅದರಿಂದ ಕೆಟ್ಟದಿದೆ ಅಂತ ನಮಗೆ ಗೊತ್ತು, ಅಂದ್ರೆ ನಾವು ಅದನ್ನ ಎಷ್ಟು ಫೇಸ್ಫುಲ್ ಆಗಿ ಯೂಸ್ ಮಾಡ್ತೀವಿ. ರಾತ್ರಿ ಮಲಗಬೇಕಾದ್ರೆ ಆಫ್ ಮಾಡಿ ನಾವು ಎಷ್ಟು ಇದರಿಂದ ಯೂಸ್ ಮಾಡ್ತೀವಿ ಅಂದ್ರೆ ಅದು ಕೆಟ್ಟದ್ದು ಅಂತ ನಮಗೆ ಗೊತ್ತಾಗಲ್ಲ. ಅಂದ್ರೂ ಅದು ನಮಗೆ ಯೂಸ್ ಆಗಿದೆ. ಫೋನ್ ಅಷ್ಟೇ, ಅದರಿಂದ ಕೆಟ್ಟದ್ದು ಇದೆ ಒಳ್ಳೇದು ಇದೆ. ನಾವು ಅದನ್ನ ಯಾವ ಇದನ್ನ ಆಯ್ಕೆ ಮಾಡ್ಕೊಂಡು ಅಂದ್ರೆ ಒಳ್ಳೇದನ್ನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡು
ಕೊಡಿಸ್ತೀನಿ ಅಂತ ಹೇಳ್ತಾವ್ರು. ಆದ್ರೆ ಅವ್ರು ಚಾಟಿಂಗ್ ಅಂತ ವಾಟ್ಸಪ್ ಅದೆಲ್ಲ ಮಾಡ್ಕೊಂಡಿರ್ತಾರೆ, ರೀಲ್ಸ್ ಅದು ಮಾಡಿರ್ತಾರೆ. ಅದು ಹೆಂಗೆ ಗೊತ್ತಿಲ್ಲ, ಒಟ್ಟಿಗೆ ಅವ್ರಿಗೆ ಗರ್ಭಿಣಿ ಆಗ್ತಾರೆ ಅವರು. ಮಗು ತಿಳಿಸ್ಬೇಕಂತ ಅವ್ರು ದುಡ್ಡು ಎಷ್ಟೋ ಅಷ್ಟಿಗೆ ತಿರ್ತಾರೆ. ಅವ್ರಿಗೂ ಡಬ್ಬಲ್ಲಿ ಬೇಕಾದ ದುಡ್ಡು ಕೂಡ ಪಡೆಯಲ್ಲ. ಮನೆ ಎಲ್ಲ ಮಗಳು ಗೊತ್ತಿಲ್ಲ ಮತ್ತೆ ದುಡ್ಡಲ್ಲೇ ಇರ್ಬೇಕಂತ ಹೇಳ್ತಾರೆ. ಅಪ್ಪಾಜಿ ನಾನು ಬೇಕೇ ಬೇಕು ಅಪ್ಪಾಜಿ, ಎಲ್ಲ ಹುಡುಗರು ನಾನು ಕಿರಾಣಿ ಅಂತ ಹೇಳ್ತಾರೆ, ದುಡ್ಡು ಕೊಡ್ತಾರೆ. ಅವ್ರು ಅಪರೇಷನ್ ಮಾಡ್ಸಕ್ ಹೋಗ್ತಾರೆ ಅಲ್ಲಿ, ಅವಾಗ ಸಿಗಬೇಕಾರೆ ಎಲ್ಲಿ ಸಿಗಬೇಕು ಗೊತ್ತಿಲ್ಲ. ಮಾತಾಡಿದ್ರು ಮಾರಕ ಅಂತ, ಆದ್ರೆ ಅದು ಮಾರಕ ಆಗಿ ಬಳಸ್ಕೊಂಡಿದ್ದು ನಾವೇ. ಆ ಮೊಬೈಲ್ ಒಳ್ಳೇದಕ್ಕೆ ಇರ್ತದೆ, ಆದ್ರೆ ನಾವು ಅದನ್ನ ದುರುಪಯೋಗ ಪಡಿಸ್ಕೊಂತೀವಿ. ಆ ಮೊಬೈಲ್ ಇವಾಗ ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಅದು ಓಟಿಪಿ ಬೇಕಂದ್ರೆ ಮೊಬೈಲ್ ಬೇಕು, ಒಂದು ರೇಷನ್ ಕೊಡ್ಬೇಕಂದ್ರೆ ಓಟಿಪಿ ಬೇಕಾಗ್ತೈತೆ. ನಾವು ಎಲ್ಲಾದ್ರೂ ಮಿಸ್ ಆದಾಗ ಆ ಮೊಬೈಲ್ ಇಂದ ಫೋನ್ ಮಾಡಿ